ಹಾಯ್ ಫ್ರೆಂಡ್ಸ್, ನಿಮ್ಮೆಲ್ಲರಿಗೂ ನಮ್ಮ ಅಡುಗೆ ಮನೆ ಚಾನಲ್ಗೆ ಸ್ವಾಗತ. ಇಂದು ನಾನು ಮಾಡುತ್ತಿರುವ ಅಡುಗೆ ಓರಿಯೋ ಕೇಕ್. ಇದಕ್ಕೆ ಏನೇನು ಸಾಮಗ್ರಿ ಬೇಕು ಈಗ ಮೊದಲಿಗೆ ನೋಡ್ಕೊಳ್ಳೋಣ ಬನ್ನಿ. ಬ್ರೆಡ್, ಓರಿಯೋ ಬಿಸ್ಕೆಟ್, ಹಾಲು. ಮೊದಲಿಗೆ ಒಂದು ಬೌಲ್ ತೊಗೊಂಡು ಕ್ರೀಮು ಮತ್ತು ಬಿಸ್ಕೆಟ್ಟು ಸಪ್ರೇಟ್ ಮಾಡ್ಕೋಬೇಕು. ಇದು ಸಪ್ರೇಟ್ ಮಾಡ್ಕೊಂಡ್ಮೇಲೆ ಈ ರೀತಿ ಎಲ್ಲ ಸಪ್ರೇಟ್ ಮಾಡ್ಕೋಬೇಕು. ಈ ರೀತಿ ಬಿಸ್ಕೆಟ್ನೆಲ್ಲ ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ಪುಡಿ ಮಾಡ್ಕೋಬೇಕು. ಈ ಪುಡಿಗೆ ಪುಡಿನ ಒಂದು ಬೌಲಲ್ಲಿ ಹಾಕ್ಕೊಂಡು ಅದಕ್ಕೆ ಕಾಯಿಸಿರೋ ಹಾಲು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಈ ಥರ ಮಿಕ್ಸ್ ಮಾಡಬೇಕು. ಆಮೇಲೆ ಈಗ ಬ್ರೆಡ್ ತೊಗೊಂಡು ಅದು ಸೈಡ್ಸ್ನೆಲ್ಲ ಕಟ್ ಮಾಡಬೇಕು. ಈ ರೀತಿ ಎಲ್ಲ ಬ್ರೆಡ್ ಸೈಡ್ಸ್ ಕಟ್ ಮಾಡಬೇಕು. ಈಗ ಒಂದು ಸ್ಲೈಸ್ ಬ್ರೆಡ್ ತೊಗೊಂಡು ಅದ್ರ ಮೇಲೆ ನಾವು ಏನು ಮಾಡಿರ್ತೀವಿ ಓರಿಯೋ ಕ್ರೀಮ್ ಅದನ್ನು ಹಾಕಬೇಕು. ನಿಮಗೆ ದೊಡ್ಡದು ಬೇಕಂದರೆ 4 ಬ್ರೆಡ್ ಸ್ಲೈಸ್ನ ಸೈಡ್ ಬೈ ಸೈಡ್ ಇಟ್ಕೊಂಡು ಒಂದು ಸ್ಕ್ವೇರ್ ಟೈಪಲ್ಲಿ ಮಾಡ್ಕೋಬೋದು. ಈ ರೀತಿ ಫಸ್ಟ್ ಸ್ಲೈಸ್ಗೆ ಚೆನ್ನಾಗಿ ಹಾಕಬೇಕು ಕ್ರೀಮ್ನ. ಮತ್ತು ಈಗ ಅದ್ರ ಮೇಲೆ ಇನ್ನೊಂದು ಸ್ಲೈಸ್ ಇಡಬೇಕು. ಈ ರೀತಿ 4 ಸ್ಲೈಸ್ ಇಟ್ಟು ಮಾಡ್ತೀನಿ. ಇದು ತುಂಬ ಟೇಸ್ಟಿಯಾಗಿರುತ್ತೆ. ಫ್ರಿಡ್ಜಲ್ಲಿ ಇಟ್ಬಿಟ್ಟು ತಿಂದರೆ ಇನ್ನೂ ಟೇಸ್ಟ್ ಇರುತ್ತೆ. ಮಕ್ಕಳು ತುಂಬ ಇಷ್ಟಪಡ್ತಾರೆ. ನೋಡಿ, ಈ ರೀತಿ ಮಾಡಬೇಕು. ಈ ರೀತಿ ಎಲ್ಲ ಸ್ಲೈಸ್ನೂ ಇಟ್ಟು ಇದಕ್ಕೆ ಹೀಗೆ ಓರಿಯೋ ಕ್ರೀಮ್ ಹಾಕಬೇಕು. ನಮಗೆ ಅದೇನು ಕ್ರೀಮ್ ತೆಗೆದಿಟ್ಟಿರ್ತೀರಲ್ಲ ಅದನ್ನೆಲ್ಲ ಬಾಲ್ಸ್ ಮಾಡಿ ಈ ಥರ ಇಡ್ತಾ ಇದ್ದೀವಿ ಡೆಕೋರೇಷನ್ಗೆ. ನೀವು ಬೇಕಾದರೆ ಇಟ್ಕೋಬೋದು, ಇಲ್ಲಾಂದ್ರೆ ಬೇಡ. ಈಗ ಓರಿಯೋ ಕೇಕ್ ರೆಡಿಯಾಗಿದೆ. ಮಾಡಿ ರುಚಿ ನೋಡ್ಬೋದು. ದಯವಿಟ್ಟು ನಮ್ಮ ಚಾನಲ್ನ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.